ಬೆಳ್ಳಾವಿಯ ಟಿ ಗೊಲ್ಲಹಳ್ಳಿಯಲ್ಲಿ ಕಾರ್ತಿಕ ಮಾಸ ದೀಪೋತ್ಸವದ ಅಂಗವಾಗಿ ಇಲ್ಲಿನ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಅಭಿಷೇಕ ಮತ್ತು ಮೆರವಣಿಗೆ ನಡೆಯಿತು. ಊರಿನ ಗ್ರಾಮಸ್ಥರು ಸೇರಿ ಗ್ರಾಮದ ದೇವತೆಗಳಿಗೆ ವಿಶೇಷವಾಗಿ ಹೂವು ಮತ್ತು ಹೊಂಬಾಳೆಗಳಿಂದ ಅಲಂಕೃತಗೊಂಡಿರುವ ಆರತಿಯನ್ನು ಬೆಳಗಲಾಯಿತು. ಗ್ರಾಮದ ಶ್ರೀ ದೊಡ್ಡಮ್ಮದೇವಿ, ಶ್ರೀ ಚಿಕ್ಕಮ್ಮದೇವಿ, ಕೆಂಪಮ್ಮದೇವಿ ಹಾಗೂ ರಂಗನಾಥ ಸ್ವಾಮಿ ದೇವರುಗಳನ್ನ ಇಡೀ ದಿನ ರಾತ್ರಿ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಲಾಯಿತು. ಪ್ರತಿ ವರ್ಷವೂ ಗ್ರಾಮದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ನಡೆಯುತ್ತದೆ. ಕಾರ್ತಿಕೋತ್ಸವದ ಪ್ರಯುಕ್ತ ಗ್ರಾಮದಲ್ಲಿ ಶನಿ ಪ್ರಭಾವ ನಾಟಕವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಗ್ರಾಮಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಆಗಮಿಸಿ ಪೂಜೆ ಸಲ್ಲಿಸಿದರು. ದೀಪೋತ್ಸವಕ್ಕೆ ಬಂದಿದ್ದ 3,000 ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.